वेलकम टू क्लासिक एजुकेशन यूट्यूब चैनल सो इवत्तिन ओंदु हिंदू अनालिसिस अल्ली केलोंदिष्ट आर्टिकल्स मत्ते एडिटोरियल ना डिस्कस मडोण फस्ट आर्टिकल एनिदे नोड्री सेंटर बियरिंग द फुल ड्यूटी कट बर्डन सेस् फाइनेंस मिनिस्टर अंद्रे ईगेन ड्यूटी कट माडिदरल्ल अदेन बर्डन इदेल्ल पूर्ति यार मेले बरुत्तप्प अंद्रे सेंटर मेले बरुत्ते अंत हेळ्तिद्दारे जोतेगे नोड्री ओंदु इंपार्टेंट एनप्प अंद्रे इल्ली अवरेनु हेळ्तिद्दारे अंद्रे यावुद्रिंद ई टैक्स ना डिटेक्ट माडक्कागुत्तंद्रे नमगे अवरु हेळ्तिद्दारे रोड आंड इंफ्रास्ट्रक्चर्स एनिदेल्ल अदरिंद नावु एनु माड्तिद्दीवि अंद्रे ಈ ಟ್ಯಾಕ್ಸ್ನ ಡಿಟೆಕ್ಟ್ ಮಾಡ್ತಿದ್ದೀವಿ ಅಂತ ಸೊ ಯಾವುದರಿಂದ ಅವರು ಟ್ಯಾಕ್ಸ್ನ ಡಿಟೆಕ್ಟ್ ಮಾಡ್ತಿದ್ದಾರಂದರೆ ಯಾವುದ್ರ ಮೇಲೆ ಇದನ್ನು ಕಮ್ಮಿ ಮಾಡ್ತಿದ್ದಾರಂದರೆ ರೋಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ಸಿಂದ ಇದನ್ನು ಏನು ಮಾಡ್ತಿದ್ದಾರಂದರೆ ಕಮ್ಮಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಜೊತೆಗೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರಂದರೆ ಅವರೇನು ಹೇಳ್ತಿದ್ದಾರಂದರೆ ನಾವು ಪೂರ್ತಿ ಎಂಟೈರ್ ಏನಿದೆಯಲ್ಲ ಇದನ್ನು ನಾವು ಸ್ಟೇಟ್ ಗೌರ್ಮೆಂಟ್ ಮೇಲೆ ಬಿಡಲ್ಲ ಅಂದರೆ ಈಗ ಏನು ಬರ್ಡನ್ ಇದೆಯಲ್ಲ ಪೂರ್ತಿ ಸ್ಟೇಟ್ ಗೌರ್ಮೆಂಟ್ ಮೇಲೆ ಹಾಕಲ್ಲ ಅದರಲ್ಲಿ ಏನಪ್ಪ ಅಂದರೆ ಈ ಬರ್ಡನ್ ಪೂರ್ತಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರೇ ತೊಗೋತೀವಿ ಜೊತೆಗೆ ಏನಂದರೆ ಈ ನವಂಬರ್ 2020 ಏನು 21 ಏನು ಡ್ಯೂಟಿನ ಕಮ್ಮಿ ಮಾಡಿದ್ರು ಅಥವಾ ಟ್ಯಾಕ್ಸ್ನ ಕಮ್ಮಿ ಮಾಡಿದ್ರಲ್ಲ ಅವಾಗ ಕೂಡ ಏನಪ್ಪ ಅಂದರೆ ಪೂರ್ತಿ ಏನು ಸೆಸ್ ಇತ್ತಲ್ಲ ಅದನ್ನು ಏನು ಮಾಡ್ತಿದ್ದಾರೆ ಅಂದರೆ ನಾವೇ ಹೊತ್ತಿದ್ದೀವಿ ಅಥವಾ ನಮ್ಮ ಮೇಲೇ ಹೊರಗೆ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಫೈನಾನ್ಸ್ ಮಿನಿಸ್ಟರ್ ವಾದ ಏನಂದರೆ ಸ್ಟೇಟು ಸೆಂಟ್ರಲ್ ಮಧ್ಯೆ ಯಾವ ಥರ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಟ್ಯಾಕ್ಸಸ್ಸನ್ನು ಹಾಕಿರ್ತಾರೆ ಮತ್ತು ಯಾವ ಥರ ಡಿವೈಡ್ ಆಗುತ್ತೆ ಅಂದರೆ ಟೋಟಲಿ 4 ಥರ ಟ್ಯಾಕ್ಸ್ ಹಾಕ್ತಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಯಾವ್ಯಾವ ಹಾಕ್ತಾರಪ್ಪ ಅಂದರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ ಸ್ಪೆಷಲ್ ಅಡಿಷ್ನಲ್ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ ದ ರೋಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಹಾಕ್ತಾರೆ ಆಮೇಲೆ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೆಸ್ ಸೊ ನೋಡಿರಿ ಟೋಟಲ್ 4 ಸೆಸ್ ಹಾಕ್ತಾರೆ ಅಷ್ಟೇ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಫಸ್ಟ್ ಸೆಸ್ ಬರೋದು ಯಾವುದಪ್ಪ ಅಂದರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಅಂತ ನೆಕ್ಸ್ಟ್ ಬರೋದು ಸ್ಪೆಷಲ್ ಅಡಿಷ್ನಲ್ ಎಕ್ಸೈಸ್ ಡ್ಯೂಟಿ ಬರುತ್ತೆ ಅದಾದಮೇಲೆ ರೋಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಬರುತ್ತೆ ಅದಾದಮೇಲೆ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೆಸ್ ಬರುತ್ತೆ ಈ 4 ಸೆಸ್ಸನ್ನು ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಬ್ಬರು ಯಾರು ಪೆಟ್ರೋಲ್ ತೊಗೋತಿರಲ್ಲ ಅದ್ರ ಮೇಲೆ ಹಾಕಿರ್ತಾರೆ ಪೆಟ್ರೋಲ್ ಆಗಿರಲಿ ಡೀಸೆಲ್ ಆಗಿರಲಿ ಅದ್ರ ಮೇಲೆ ಹಾಕ್ತಾರೆ ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಇದೆಯಲ್ಲ ಸೊ ನೋಡಿರಿ ಬೇಸಿಕ್ ಎಕ್ಸಸೈಸ್ ಡ್ಯೂಟಿ ಇದೆಯಲ್ಲ ಇದನ್ನು ಮಾತ್ರ ಏನು ಮಾಡ್ತಾರಪ್ಪ ಅಂದರೆ ಸ್ಟೇಟ್ ಜೊತೆ ಶೇರ್ ಮಾಡ್ತಾರೆ ಉಳಿದ 3 ಸೆಸ್ಷನ್ ಇರುತ್ತಲ್ಲ ಅಮೌಂಟ್ ಅವ್ರ ಕಡೆಯೇ ಇರುತ್ತೆ ಸೊ ಇವಾಗ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳ್ತಿದ್ದಾರಂದರೆ ನಾವು ನವಂಬರ್ 2021 ಏನು ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಸೆಸ್ಸನ್ನ ಯಾವುದ್ರ ಮೇಲೆ ಇಳಿಸಿದ್ವಿ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೆಸ್ಟಮ್ ಮೇಲೇ ಇಳಿಸಿದ್ವಿ ಅಂತ ಅವರು ಹೇಳ್ತಿದ್ದಾರೆ ಸೊ ಇದು ಏನೇ ನಿಮಗೆ ಇಂಪಾರ್ಟೆಂಟ್ ಅಂದರೆ ಇದು ನಿಮಗೆ ವಾದ ವಿವಾದಗಳು ಇಂಪಾರ್ಟೆಂಟ್ ಅಲ್ಲ ಟೋಟಲ್ ಯಾವ್ಯಾವ ಸೆಸ್ ಹೇರ್ತಾರೆ ಸೆಂಟ್ರಲ್ ಗೌರ್ಮೆಂಟು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಂದರೆ ನೀವು ನೆನ್ಪಿಟ್ಕೋಬೇಕಾಗಿದ್ದು ಟೋಟಲ್ 4 ಸೆಸ್ ಇರ್ತಾರೆ ಫಸ್ಟ್ ಸೆಸ್ ಯಾವುದು ಇರುತ್ತಪ್ಪ ಅಂದರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಅದಾದಮೇಲೆ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿ ಇರುತ್ತೆ ಅದಾದಮೇಲೆ ರೋಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಇರುತ್ತೆ ಅದಾದಮೇಲೆ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೆಸ್ ಈ 4 ಸೆಸ್ಗಳನ್ನು ಅಥವಾ ಈ 4 ತೆರಿಗೆಗಳನ್ನು ವಿಧಿಸ್ತಾರೆ ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತೇನು ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದಂದ್ರೆ ಸೊ ನೋಡಿರಿ ಇಂಡಿಯಾ ನೀಡ್ಸ್ ಟು ಕೀಪ್ ಆ್ಯನ್ ಐ ಆನ್ ಇಂಡಿಯಾ ನೀಡ್ಸ್ ಟು ಕೀಪ್ ಆ್ಯಂಡ್ ಐ ಆನ್ ಇಟ್ಸ್ ಮಯೋಪಿಯಾ ಪ್ರಿಲಿವೆನ್ಸ್ ಅಂತ ಸೊ ಇದು ಮಯೋಪಿಯಾ ಅಂದರೆ ಏನು ಗೊತ್ತಾ ಸಮೀಪ ದೃಷ್ಟಿ ದೋಷ ಇದೆಯಲ್ಲ ಇದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಮಯೋಪಿಯಾ ಅಂತ ಕರೀತಿದ್ದಾರೆ ಸೊ ನೋಡಿರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಈ ಮಯೋಪಿಯಾ ಯಾರಲ್ಲಿ ಜಾಸ್ತಿ ಆಗಿರುತ್ತೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ WHO ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಪೂರ್ತಿ ವಿಶ್ವದಲ್ಲೇ ಎಷ್ಟು ಜನ ಮಯೋಪಿಯಾದವರು ಇದ್ದಾರಪ್ಪ ಅಥವಾ ಸಮೀಪ ದೃಷ್ಟಿ ದೋಷದವರು ಇದ್ದಾರಂದರೆ 2 ಬಿಲಿಯನ್ ಪೀಪಲ್ 2010 ಎಷ್ಟಿದ್ರಂದರೆ 2 ಬಿಲಿಯನ್ ಪೀಪಲ್ ಅಂದರೆ 200 ಕೋಟಿ ಜನಕ್ಕೆ ಏನಪ್ಪ ಅಂದರೆ ಈ ಸಮೀಪ ದೃಷ್ಟಿ ದೋಷ ಇತ್ತು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿರಿ 2030 ಇದೆಷ್ಟಾಗುತ್ತೆ ಅಂದರೆ 330 ಕೋಟಿ ಜನಕ್ಕೆ ಬರುತ್ತೆ ಸೊ ಅವಾಗ 200 ಕೋಟಿ ಇತ್ತು ಇವಾಗ 330 ಕೋಟಿ ಜನಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಜಾಸ್ತಿ ಸಮೀಪ ದೃಷ್ಟಿ ದೋಷ ಇರುವಂಥ ದೇಶಗಳು ಯಾವುದಪ್ಪ ಅಂದರೆ ಈಸ್ಟ್ ಆ್ಯಂಡ್ ಸ್ಪೆಸಿಫಿಕ್ ಅಂದರೆ ಯಾವ್ಯಾವುದು ಈಸ್ಟ್ ಏಷ್ಯನ್ ನೇಷನ್ಸ್ ಇದಾವಲ್ಲ ಪೂರ್ವ ಏಷ್ಯಾದ ಏಷ್ಯಾ ಖಂಡದ ದೇಶಗಳು ಮತ್ತು ಸ್ಪೆಸಿಫಿಕ್ ಸಮುದ್ರದಲ್ಲಿರುವ ದೇಶಗಳಲ್ಲಿ ಏನಂದರೆ ಈ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಆಗಲೇ ಹೇಳ್ದಂಗೆ ಸಮೀಪ ದೃಷ್ಟಿ ದೋಷ ಯಾರಲ್ಲಿ ಜಾಸ್ತಿ ಆಗಿರುತ್ತೆ ಅಂದರೆ ಈ ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಯಾಕಿದು ಜಾಸ್ತಿ ಆಗುತ್ತೆ ಅಂದರೆ ಸೊ ನೋಡಿರಿ ಅವರು ಬೆಳೀತಾ ಬೆಳೀತಾ ಹೋದಂಗೆ ಅವ್ರ ಬಾಡಿ ಕೂಡ ಚೇಂಜ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಅವರು ಐಬಾಲ್ ಲೆಂತ್ ಜಾಸ್ತಿ ಆಗುತ್ತೆ ಬಟ್ ಅದನ್ನು ರಿಫ್ರ್ಯಾಕ್ಟ್ ಮಾಡಬೇಕಲ್ಲ ಇಮೇಜನ್ನು ಕರೆಕ್ಟಾಗಿ ರಿಫ್ರ್ಯಾಕ್ಟ್ ಮಾಡುವಂಥ ಪವರ್ ಬೇಕಲ್ಲ ಅದು ಕಮ್ಮಿ ಆಗುತ್ತೆ ಹಾಗಾಗಿ ಏನಪ್ಪ ಅಂದರೆ ಸಮೀಪ ದೃಷ್ಟಿ ದೋಷ ಬರುತ್ತೆ ಸೊ ನೋಡಿರಿ ಅವರು ಬೆಳೀತಾ ಹೋದಂಗೆ ಅವರ ದೇಹದ ಭಾಗಗಳೆಲ್ಲ ಬೆಳೀತದೆ ಜೊತೆಗೆ ಏನು ಅವ್ರ ಕಣ್ಣಿನ ಗುಡ್ಡೆ ಇರುತ್ತಲ್ಲ ಅದು ಕೂಡ ಬೆಳೆಯುತ್ತೆ ಬಟ್ ಏನಾಗುತ್ತೆ ಅಂದರೆ ಅದೇನು ಫೋಕಸ್ ಮಾಡಿ
ರಿಫ್ರಾಕ್ಷನ್ ಮಾಡಬೇಕಲ್ಲ, ಅದು ರಿಫ್ರಾಕ್ಷನ್ ಕರೆಕ್ಟ್ ಆಗಲ್ಲ. ಅವಾಗ ಏನಾಗ್ತದಂದ್ರೆ ಸಮೀಪವಿದ್ದ ವಸ್ತುಗಳು ನಮಗೇನಾಗ್ತಾವಂದರೆ ಬ್ಲರ್ ಆಗಿ ಕಾಣ್ತಾವ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಹೇಳ್ತಿದ್ದಾರೆ ನೋಡ್ರಿ, ನಾವು ಸ್ಪೆಕ್ಸ್ ಹಾಕೋದ್ರಿಂದ ಆಗಿನ ಸಮಸ್ಯೆಯನ್ನು ನಿವಾರಿಸ್ಬೋದು, ಬಟ್ ಮೂಲ ಸಮಸ್ಯೆ ಏನಿದೆಯಲ್ಲ ಅದನ್ನು ನಿವಾರಿಸೋಕ್ಕಾಗಲ್ಲ. ಏನು ತೊಂದರೆ ಆಗಿದ್ದಿರಲ್ಲ ಅದನ್ನು ಕಮ್ಮಿ ಮಾಡ್ಬೋದು, ಬಟ್ ಮೂಲ ಸಮಸ್ಯೆ ಇದೆಯಲ್ಲ ಅದನ್ನು ನಿವಾರಿಸೋಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಮಯೋಪಿಯಾ ಅಥವಾ ಈ ಸಮೀಪ ದೃಷ್ಟಿ ಜಾಸ್ತಿ ಆಗ್ತಾ ಆಗ್ತಾ ಹೋದ್ರೂ ಏನಾಗುತ್ತಂದರೆ ಹೈ ಮಯೋಪಿಯಾ ಆಗುತ್ತೆ. ಸೊ ಈ ಹೈ ಮಯೋಪಿಯಾ ಆಗೋದ್ರಿಂದ ಏನೇನಾಗುತ್ತಪ್ಪ ಅಂದರೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ, ಅಂದರೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ, ಆಮೇಲೆ ಗ್ಲಾಕೋಮಾ ಆಗುತ್ತೆ, ಆಮೇಲೆ ಮ್ಯಾಕ್ಯುಲರ್ ಡಿಜನರೇಷನ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಪರ್ಮನೆಂಟ್ ವಿಷನ್ ಲಾಸ್ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ನೀವು ಏನು ಮಾಡ್ತೀರ ಅಂದರೆ ದೃಷ್ಟಿಯನ್ನು ಕಳೆದುಕೊಳ್ತೀರಾ ಅಂತ ಅವರು ಹೇಳ್ತಿದ್ದಾರೆ. ಸೊ ಜೊತೆಗೆ ನೋಡ್ರಿ ಏನು ಹೇಳ್ತಿದ್ದಾರಂದರೆ ಕೆಲವೊಂದಿಷ್ಟು ಎನ್ವೈರನ್ಮೆಂಟ್ ಅವರು ಸ್ಟಡಿ ಮಾಡಿದ್ದಾರೆ, ಎನ್ವೈರನ್ಮೆಂಟಲಿಸ್ಟ್ ಸ್ಟಡಿ ಮಾಡಿ ಏನು ಹೇಳ್ತಿದ್ದಾರೆ ಅಂದರೆ ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗೋದ್ರಿಂದ, ಅಂದರೆ ಸೂರ್ಯನ ಬೆಳಕಿಗೆ ಹೋಗೋದ್ರಿಂದ, ಅಂದರೆ ಹೊರಗಡೆ ಹೋಗೋದ್ರಿಂದ, ಮನೆ ಬಿಟ್ಟು ಹೊರಗಡೆ ಹೋಗೋದ್ರಿಂದ ಸೂರ್ಯನ ಬೆಳಕಿಗೆ ನಮ್ಮ ಬಾಡಿಯನ್ನು ಎಕ್ಸ್ಪೋಸ್ ಮಾಡೋದ್ರಿಂದ, ಜೊತೆಗೆ ಹೆಲ್ತಿ ಬ್ಯಾಲೆನ್ಸ್ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ವರ್ಕೌಟ್ ಮಾಡೋದ್ರಿಂದ ಈ ಸಮೀಪ ದೃಷ್ಟಿ ದೋಷ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಅರ್ಬನ್ ಏರಿಯಾ ಪೀಪಲ್ ಇರ್ತಾರಲ್ಲ ಅಥವಾ ಅರ್ಬನ್ ಏರಿಯಾದಲ್ಲಿರುವಂಥ ಮಕ್ಕಳು, ಅಂದರೆ ಈ ಶಹರದಲ್ಲಿರುವಂಥ ಮಕ್ಕಳು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಎಲ್ಲಿ ಮಾಡ್ತಾರೆ ಅಂದರೆ ಮನೆ ಒಳಗಡೆ ಮಾಡೋದ್ರಿಂದ ಅವರಲ್ಲಿ ಏನಾಗ್ತಿದೆ ಅಂದರೆ ಅದು ಸಮೀಪ ದೃಷ್ಟಿ ದೋಷ ಜಾಸ್ತಿ ಬರ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು COVID-19 ಆದಮೇಲೆ ಏನಾಯ್ತಪ್ಪ ಅಂದರೆ ಇನ್ನೂ ಜಾಸ್ತಿ ಆಯಿತು. ಯಾಕಂದರೆ COVID-19 ನಾವು ಕ್ವಾರಂಟೈನ್ ಅಂತೇಳಿ ರೂಮ್ ಒಳಗೆ ಅಥವಾ ಮನೆ ಒಳಗೆ ಇದ್ದಿದ್ದರಿಂದ ನಮಗೆ ಹೊರಗಡೆ ಸೂರ್ಯನ ಬೆಳಕಾಗಲಿ ಕ್ರೀಡಾಂಗಣಕ್ಕೆ ಹೋಗಿ ಆಟ ಆಡೋಕ್ಕಾಗಲಿ ಸಮಯ ಸಿಗಲಿಲ್ಲ. ಹಾಗಾಗಿ ಮನೆಯಲ್ಲೇ ಇದ್ದು ನಾವೇನು ಮಾಡ್ತಿದ್ವಿ, ಟಿ ವಿ ನೋಡ್ತಿದ್ವಿ, ಮೊಬೈಲ್ ನೋಡ್ತಿದ್ವಿ, ಜೊತೆಗೆ ಏನಪ್ಪ ಅಂದರೆ ಬುಕ್ಸ್ ಓದ್ತಿದ್ವಿ, ಆಮೇಲೆ ಇನ್ನಿತರ ಯಾವುದೇ ಇದ್ದರೂ ಕೂಡ ಅದೇನಂದರೆ ಇಂಡೋರ್ ಆ್ಯಕ್ಟಿವಿಟೀಸ್ ಅಷ್ಟು ದೂರ ಆಗಂಗಿಲ್ಲ. ಹಾಗಾಗಿ ಏನಾಗ್ತದಪ್ಪ ಅಂದರೆ ಅದು ಸಮೀಪ ದೃಷ್ಟಿ ದೋಷಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈವನ್ ಕೊರೋನಾ ವೈರಸ್ ಬರೋದಕ್ಕಿಂತ ಮುಂಚೆ ಈ 80-90% ಏನಪ್ಪ ಅಂದರೆ ಈ ಈಸ್ಟ್ ಮತ್ತು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್, ಅಂದರೆ ಪೂರ್ವ ಮತ್ತು ಈಶಾನ್ಯ ಏಷ್ಯಾ ಖಂಡದಲ್ಲಿರುವಂಥ ದೇಶಗಳಿದ್ದಾವಲ್ಲ, ಅಲ್ಲಿ 80-90% ಜನರ 80-90% ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಏನಿತ್ತಪ್ಪ ಅಂದರೆ ಸಮೀಪ ದೃಷ್ಟಿ ದೋಷ ಇತ್ತು ಅಂತ ಹೇಳ್ತಿದ್ದಾರೆ. ಅದರಲ್ಲಿ 20% ಮಂದಿಗೆ ಏನಿತ್ತು ಅಂದರೆ ಹೈ ಮಯೋಪಿಯಾ, ಅಂದರೆ ಹೆಚ್ಚಿಗೆ ಸಮೀಪ ದೃಷ್ಟಿ ದೋಷ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ಈ ದೇಶದವರೆಲ್ಲ ಏನು ಮಾಡ್ತಿದ್ರು ಅಂದರೆ ಆ ದೇಶದ ಮಕ್ಕಳಿಗೆ ಏನು ಮಾಡ್ತಿದ್ರು ಅಂದರೆ ಹೆಚ್ಚೆಚ್ಚಿಗೆ ಏನು ಮಾಡೋದಪ್ಪ ಅಂದರೆ ಸೂರ್ಯನ ಬೆಳಕಿಗೆ ಅವ್ರನ್ನ ಎಕ್ಸ್ಪೋಸ್ ಮಾಡೋದು, ಈ ಥರದ ಆ್ಯಕ್ಟಿವಿಟೀಸ್ನ ಅವರು ಮಾಡ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡ್ತಿದೆ ಅಂದರೆ ಈ ಗ್ಲೋಬಲ್ ವಾರ್ಮಿಂಗ್ ಕೊಡ್ತಿದೆ ಏನಂದರೆ ಇದು ಕೂಡ ಏನಿದೆಯಲ್ಲ ಒಂದು ಎಪಿಡೆಮಿಕ್ ಆಗ್ಬೋದು ಅನ್ನೋದನ್ನು ಏನು ಮಾಡ್ತಿದೆ ಅಂದರೆ ಸಾರಿ ಹೇಳ್ತಿದ್ದೆ. ಹಾಗಾಗಿ ನೀವು ಸ್ವಲ್ಪ ಕನ್ಸರ್ನ್ ತೋರಿಸ್ರಿ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, 2050 50% ಏನು ಜನತೆ ಇದ್ದಾರಲ್ಲ ವಿಶ್ವದಲ್ಲಿ, ಅವರೇನಾಗ್ತಾರೆ ಅಂದರೆ ಸಮೀಪ ದೃಷ್ಟಿ ದೋಷದಿಂದ ಕೊರಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನೇ ನಾವು ಭಾರತದಲ್ಲಿ ನೋಡಿದಾಗ ಈ ಟ್ರೆಂಡ್ ಉಲ್ಟಾ ಇದೆ. ಯಾಕಂದರೆ ಭಾರತದಲ್ಲಿ ಮಯೋಪಿಯಾ ಕಂಟೆಂಟ್ ಯಾವ ಥರ ಇದೆ ಅಂದರೆ ತುಂಬ ಕಮ್ಮಿ ಇದೆ. ಸೊ ನೋಡ್ರಿ, ಆನ್ ಆ್ಯಂಡ್ ಎವರೇಜ್ ನಾವು 30 ಜನರನ್ನು ತೊಗೊಂಡ್ರೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಏನಪ್ಪ ಅಂದರೆ ಸಮೀಪ ದೃಷ್ಟಿ ಇರುತ್ತೆ, 30ರಲ್ಲಿ ಒಬ್ಬರಿಗೆ. ಅದೇ ಥರ ನೀವೇನಾದರೂ ಶಾಲಾ ಮಕ್ಕಳು ತೊಗೊಂಡ್ರೆ 5ರಲ್ಲಿ ಒಬ್ಬರಿಗೆ ಏನಪ್ಪ ಅಂದರೆ ಮಯೋಪಿಯಾ ಇರುತ್ತೆ ಅಥವಾ ಸಮೀಪ ದೃಷ್ಟಿ ದೋಷ ಇರುತ್ತೆ. ಹಾಗಾಗಿ ಭಾರತದಲ್ಲಿ ಇದೇನಾಗ್ತಿದೆ ಅಂದರೆ ಕಮ್ಮಿ ಆಗ್ತಿದೆ ಅಂತ ಅವರು, ಕಮ್ಮಿ ಇದೆ ಅಂದರೆ ಭಾರತದಲ್ಲಿ ಇದು ಸ್ಪ್ರೆಡ್ ಆಗಿಲ್ಲ ಇನ್ನೂ. ಅಂದರೆ ನಮ್ಮ ದೇಶದವ್ರು ಏನಂದರೆ ಹೊರಗಿನ ದೇಶದವ್ರ ಥರ ಇನ್ನೂ ಜಾಸ್ತಿ ಇಂಡೋರ್ ಆ್ಯಕ್ಟಿವಿಟೀಸ್ ಮಾಡ್ತಿಲ್ಲ, ಕೆಲವೊಂದಿಷ್ಟು ಔಟ್ಡೋರ್ ಮಾಡೋದಕ್ಕೋಸ್ಕರ ಏನಾಗ್ತಿದೆಯಪ್ಪ ಅಂದರೆ ಮಯೋಪಿಯಾ ಕಂಟೆಂಟ್ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾವೇನು ಮಾಡಿದ್ದೀವಿ ಅಂದರೆ ಇವರು ಒಂದು ಸರ್ವೆ ಮಾಡಿದ್ದಾರೆ, ಎಷ್ಟು ಜನರಿಗೆಪ್ಪ ಅಂದರೆ 1.2 million ಸ್ಕೂಲ್ ಚಿಲ್ಡ್ರನ್, ಅಂದರೆ 12 ಲಕ್ಷ ಶಾಲಾ ಮಕ್ಕಳಿಗೆ ಸರ್ವೆ ಮಾಡಿದ್ದಾರೆ. ಎಲ್ಲಂದರೆ ತೆಲಂಗಾಣ ಆಂಧ್ರ ಪ್ರದೇಶದೊಳಗೆ ಮಾಡಿದ್ದಾರೆ. ಸೊ ಅಲ್ಲಿ ಮಾಡಿದಾಗ ಗೊತ್ತಾಯ್ತು ಅವ್ರಿಗೆ ಏನಂದರೆ ನಮ್ಮ ದೇಶದಲ್ಲಿ ಎಷ್ಟು ಮಯೋಪಿ ಇದೆ ಅಂದರೆ 5%ಗಿಂತ ಕಮ್ಮಿ ಮಯೋಪಿಯಾ ಇದೆ ಅಂತ ಗೊತ್ತಾಯಿತು. ಸೊ ಈಗ ಈ ನಂಬರ್ ಕಮ್ಮಿ ಅನ್ನಿಸ್ಬೋದು, ಬಟ್ ಏನಪ್ಪ ಅಂದರೆ ನಾವೀಗಲೇ ಏನಾದರೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮಗಲ್ಲಿ ಏನಪ್ಪ ಅಂದರೆ ಡೆಮೋಗ್ರಫಿಕ್ ಶಿಫ್ಟ್, ಅಂದರೆ ಜನಸಂಖ್ಯೆ ಶಾಸ್ತ್ರ ಇದೆಯಲ್ಲ, ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಚೇಂಜ್ ಆಗ್ತಿದೆ. ಮುಂಚೆ 90% ಜನರು ಏನಪ್ಪ ಅಂದರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರೆ, ಇವಾಗ ಏನಂದರೆ ಅದು ಕಮ್ಮಿ ಆಗಿದೆ. ಕೆಲವೊಂದಿಷ್ಟು ಜನ ಏನಪ್ಪ ಅಂದರೆ ವಲಸೆ ಬಂದು ಶಹರ ಪಟ್ಟಣದಲ್ಲಿ ವಾಸಿ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಕೆಲಸ ಹುಡ್ಕೊಂಡು ಹೋಗಿ ಶಹರ ಪಟ್ಟಣದಲ್ಲಿ ಅಲ್ಲೇನು ಮಾಡ್ತಾರೆ ಮನೆ ಹುಡ್ತಾರೆ ಅಥವಾ ವಾಸ ಮಾಡ್ತಾರೆ. ಹೀಗಾಗಿ ಏನಾಗ್ತಿದೆ ಅಂದರೆ ಈ ಜನಸಂಖ್ಯಾಶಾಸ್ತ್ರ ಇದೆಯಲ್ಲ ಇದು ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ.
ಪ್ರೆಸೆಂಟ್ ನೋಡ್ರಿ ಎಷ್ಟು ಜನ ಹಳ್ಳಿಗಳಲ್ಲಿ ಇರ್ತಾರೆ ಅಂದರೆ ಭಾರತ ದೇಶದ 65% ಹಳ್ಳಿಗಳಲ್ಲೇ ಇರ್ತಿದ್ದಾರೆ. ಅದೇ ಥರನಾಗಿ ಅರ್ಬನೈಸೇಷನ್ ಆಗಿರೋದ್ರಿಂದ ಈ ನಾನಾಗಲೇ ಹೇಳಿದೆ ಶಹರ ಪಟ್ಟಣದಲ್ಲಿರೋ ಮಕ್ಕಳಿಗೆ ಇದೇನಪ್ಪ ಅಂದರೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿದೋಷ ಜಾಸ್ತಿ ಇದೆ. ಈ ರೂರಲ್ ಏರಿಯಾ ಅಥವಾ ಗ್ರಾಮೀಣ ಪ್ರದೇಶದ ಜನರಿಗೆ ಕಂಪೇರ್ ಮಾಡಿದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗಿಂತ ಶಹರ ಪಟ್ಟಣದ ಮಕ್ಕಳಲ್ಲಿ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿದೋಷ ಎಷ್ಟಿದೆ ಅಂದರೆ 2 ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಆಮೇಲೆ ಅರ್ಬನ್ ಏರಿಯಾದಲ್ಲಿ ನೋಡ್ರಿ ಭಾರತದ ಶಹರ ಪಟ್ಟಣದಲ್ಲಿರುವ ಮಕ್ಕಳಲ್ಲಿ ಎಷ್ಟು ಮಯೋಪಿಯಾ ಕಂಟೆಂಟ್ ಇದೆ ಅಂದರೆ 35% ಇದೆ ಅಂತ ಅವರು ಹೇಳ್ತಿದ್ದಾರೆ. ಅಂದರೆ 100 ಜನ ಮಕ್ಕಳು ಶಾಲೆ ಸೇರಿದರೆ ಅದರಲ್ಲಿ 35 ಜನರಿಗೆ ಏನಪ್ಪ ಅಂದರೆ ಈ ಮಯೋಪಿಯಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಗಲೇ ಹೇಳಿದೆ ನಮ್ಮ ಗ್ಲೋಬಲ್ ಪ್ರೊಜೆಕ್ಷನ್ ಏನಿದೆ ಅಂದರೆ 2050 ಹೊತ್ತಿಗೆ 50% ಜನರಿಗೆ ಏನಪ್ಪ ಅಂದರೆ ಮಯೋಪಿಯಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮಯೋಪಿಯಾನ ನೀವು ಯಾವ ಥರ ನಿವಾರಿಸ್ಬೋದು ಅಥವಾ ಸಮೀಪ ದೃಷ್ಟಿ ದೋಷನ ಯಾವ ಥರ ನಿವಾರಿಸ್ಬೋದು ಅಂದರೆ ಅದಕ್ಕೆ ಕೆಲವೊಂದು ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಇದೆ. ಯಾವ ಥರ ಅಂದರೆ ಈಗ ನಾವು ರಿಸ್ಪೆಕ್ಟ್ಸ್ ಹಾಕೊಂಡ್ಬಿಡೋದು, ಸಮೀಪ ದೃಷ್ಟಿದೋಷ ಇದೆ ಅಂದರೆ ಡಾಕ್ಟರ್ ಹತ್ರ ಹೋಗೋದು, ಕನ್ಸರ್ನ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು, ಒಂದು ಸ್ಪೆಕ್ಟ್ಸ್ ಹಾಕ್ಕೊಳ್ಳೋದು, ಕೆಲವೊಂದಿಷ್ಟು ಡ್ರಾಪ್ಸ್ ಕೊಡ್ತೇವೆ ಹಾಕ್ಕೊಂಡ್ರೆ ನಮಗೆ ದೃಷ್ಟಿದೋಷ ಸರಿ ಹೊಂದುತ್ತೆ. ಬಟ್ ಏನಾಗುತ್ತಂದರೆ ಇದು ಜಾಸ್ತಿ ಆಗ್ತಿದೆ, ಇದನ್ನು ನಾವು ಕಮ್ಮಿ ಮಾಡಬೇಕು. ಸೊ ಕಮ್ಮಿ ಮಾಡಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ ಇದು ಬೆಳ್ಕೊಳ್ತಾನೆ ಹೋಗುತ್ತೆ, ಕಮ್ಮಿ ಆಗೋದೇ ಇಲ್ಲ. ನೆಕ್ಸ್ಟ್ ನೋಡಿರಿ ಅವ್ರೇನು ಹೇಳ್ತಾರೆ ಅಂದರೆ ಕೆಲವೊಂದಿಷ್ಟು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಂಬಿಟ್ರೆ, ಅಂದರೆ ಈಗ ನೋಡಿರಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಅಂದರೆ ರೋಗ ಬರೋದಕ್ಕಿಂತ ಮುಂಚೆ ನಾವೇನಾದರೂ ಅದನ್ನು ತಡೆ ಹಿಡಿದುಬಿಟ್ರೆ ರೋಗ ಬಂದಮೇಲೆ ಏನು ಅನುಭವಿಸ್ತೀವಲ್ಲ ಅದು ತುಂಬ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ರೋಗ ತಡೆ ಹಿಡಿಯೋದೇನಪ್ಪ ಅಂದರೆ ತುಂಬ ಸಿಂಪಲ್ ಇದೆ. ಸೊ ರೋಗನ ಹೇಗೆ ತಡೆ ಹಿಡಿಬೋದು ಅಂದರೆ ನೀವು ಕೆಲವೊಂದಿಷ್ಟು ವರ್ಕೌಟ್ ಮಾಡಬೇಕು, ಔಟ್ಡೋರ್ ವರ್ಕೌಟ್ ಮಾಡಬೇಕು, ದೂರ ದೂರ ಕಡೆ ನೋಡಬೇಕು. ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಹೆಚ್ಚೆಚ್ಚಿಗೆ ಏನು ಮಾಡಬೇಕಂದ್ರೆ ಸನ್ಲೈಟ್ ಎಕ್ಸ್ಪೋಸರ್ ಆಗಬೇಕಂದ್ರೆ ಸೂರ್ಯನ ಬೆಳಕಿಗೆ ನೀವು ಬರಬೇಕು. ಆವಾಗ ನಿಮಗೇನಪ್ಪ ಅಂದರೆ ಸಮೀಪ ದೃಷ್ಟಿ ದೋಷ ಬರಲ್ಲ. ಹಾಗಾಗಿ ಈಗ ಏನು ಮಾಡ್ತಿದ್ದಾರೆ ಅಂದರೆ ಕೆಲವೊಂದಿಷ್ಟು ಸ್ಕೂಲ್ಗಳಲ್ಲಿ ಸನ್ ಎಕ್ಸ್ಪೋಸರ್ಸ್ ಕ್ಲಾಸ್ ಅಂತ ಮಾಡ್ತಿದ್ದಾರೆ. ಅಂದರೆ ಆ ಟೈಮಲ್ಲಿ ಏನು ಮಾಡೋದಪ್ಪ ಅಂದರೆ ಮಕ್ಕಳನ್ನ ಹೊರಗಡೆ ಕರ್ಕೊಂಬಂದು ಸೂರ್ಯನ ಬೆಳಕಿಗೆ ಆಟ ಆಡಿಸೋದು. ಇದರಿಂದ ಏನಾಗುತ್ತಂದರೆ ಈ ಸಮೀಪ ದೃಷ್ಟಿ ದೋಷ ಬರೋದಿರಲಿ, ಮಕ್ಕಳು ಆಟ ಆಡ್ತಿದ್ರೆ ಏನಾಗುತ್ತಂದರೆ ನೋಡ್ರಿ ಆಟ ಆಡ್ತಿರ್ಬೇಕಾದ್ರೆ ಒಬ್ರು ಅಲ್ಲಿರ್ತಾರೆ ಒಬ್ರು ಇಲ್ಲಿರ್ತಾರೆ, ಅವಾಗ ದೃಷ್ಟಿ ಏನಾಗುತ್ತಪ್ಪ ಅಂದರೆ ದೂರ ದೂರ ನೋಡೋದ್ರಿಂದ ಸಮೀಪ ದೃಷ್ಟಿ ದೋಷ ಏನಾಗುತ್ತಂದರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ ಅವರು ಇಂಡಿಯಾದಲ್ಲಿ ಮಯೋಪಿಯಾ ಕಂಟೆಂಟ್ ಈಗ ತುಂಬ ಕಮ್ಮಿ ಇದ್ದರೂ ನಾವೇನು ಮಾಡಬೇಕಂದ್ರೆ ಈಗಿಂದನೇ ಆ್ಯಕ್ಷನ್ಸ್ ತೊಗೋಬೇಕು. ಯಾಕಂದರೆ ನಿಮಗೆ ಗೊತ್ತಿದೆ ಕೊರೋನಾ ಬಂದಮೇಲೆ ನಾವು ಯಾವ ಥರ ಆ್ಯಕ್ಷನ್ ತೊಗೊಂಡು ಸಫರ್ ಆಗ್ತಿದ್ದೀವಿ ಅಂತ. ಈಗಿಂದನೇ ಕೆಲವೊಂದಿಷ್ಟು ಮೆಜರ್ಸ್ನ ತೊಗೊಂಡ್ಬಿಟ್ರೆ ಮಕ್ಕಳನ್ನ ಹೆಚ್ಚೆಚ್ಚಿಗೆ ಹೊರಗಡೆ ಆಡಕ್ಬಿಟ್ರೆ ನಮಗೇನಾಗುತ್ತಪ್ಪ ಅಂದರೆ ಸಮೀಪ ದೃಷ್ಟಿ ದೋಷ ಬರಲ್ಲ. ಸೊ ಆವಾಗೆಲ್ಲ ನಾವೇನು ಮಾಡ್ಬೋದು ಅಂದರೆ ಆರಾಮಾಗೇ ಇರ್ಬೋದು. ಯಾಕಂದರೆ ಈಗ ನೋಡಿರಿ ವರ್ಲ್ಡ್ ಪ್ರೊಜೆಕ್ಷನ್ ಪ್ರಕಾರ 50% ಪಾಪ್ಯುಲೇಷನ್ ಏನಿದೆಯಲ್ಲ ಅವ್ರಿಗೆಲ್ಲ ಏನಪ್ಪ ಅಂದರೆ ಸಮೀಪ ದೃಷ್ಟಿ ಬರುತ್ತೆ, ದೃಷ್ಟಿ ದೋಷ ಬರುತ್ತೆ 2050 ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ ಅಂದರೆ ಈಗಿನಿಂದನೇ ಕೆಲವೊಂದಿಷ್ಟು ಪ್ರಿವೆಂಟೇಟಿವ್ ಮೆಜರ್ಸ್ ತೊಗೊಳ್ಳೋಣ. ಪ್ರಿವೆಂಟೇಟಿವ್ ಮೆಜರ್ಸ್ ಏನಂತಪ್ಪ ಅಂದರೆ ದೂರ ದೂರದ ಕಡೆ ನೋಡುವಂಥ ವರ್ಕೌಟ್ಸ್ ಮಾಡಬೇಕು. ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಜಾಸ್ತಿ ನಾವೇನಾಗಬೇಕಂದ್ರೆ ಸನ್ಲೈಟಿಗೆ ಎಕ್ಸ್ಪೋಸರ್ ಆಗಬೇಕಂದ್ರೆ ಸೂರ್ಯನ ಬೆಳಕಿಗೆ ನಾವು ಹೊರಗೆ ಬರಬೇಕು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಸೊ ನೋಡಿರಿ ಈ ಟಾಪಿಕ್ ಇದೆಲ್ಲ ತುಂಬ ಇಂಪಾರ್ಟೆಂಟು. ಇದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಡೈವರ್ಜೆಂಟ್ ವ್ಯೂಸ್ ಆನ್ ಕೃಷ್ಣ ಜನ್ಮಭೂಮಿ ಆರ್ಡರ್ ಅಂತ. ಸೊ ನೋಡಿರಿ ಇದರಲ್ಲಿ ನಾನು ನಿಮಗೆ ಜಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇದರಲ್ಲಿ ನಾನು ನಿಮಗೆ ಮೊನ್ನೆ ಒಂದು ಕ್ಲಾಸಲ್ಲಿ ಹೇಳಿದ್ದೆ ಯಾವುದಪ್ಪ ಅಂದರೆ ಪ್ಲೇಸಸ್ ಆಫ್ ವರ್ಶಿಪ್ ಆ್ಯಕ್ಟ್ 1991 ಬಗ್ಗೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಇದು ಅದು ಕಂಟಿನ್ಯೂಡ್ ಪಾರ್ಟ್ ಆಗಿರೋದ್ರಿಂದ ಜಜ್ಮೆಂಟಲ್ಲಿ ಸ್ವಲ್ಪ ಪ್ಲೇಸಸ್ ಆಫ್ ವರ್ಶಿಪ್ಮೆಂಟ್ ಆ್ಯಕ್ಟ್ ಬಂದಿರೋದ್ರಿಂದ ಏನು ವ್ಯೂ ಇದೆ ಅನ್ನೋದನ್ನು ಹೇಳ್ತಿದ್ದೀನಿ. ಸೊ ನೋಡಿರಿ ಯಾವಾಗಲೂ ಏನಿರುತ್ತೆ ಅಂದರೆ ಕೋರ್ಟಲ್ಲಿ ಈಗ ಒಂದು ದೇವರು ಬಂದು ಅಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ ಅಂದರೆ ನೆಕ್ಸ್ಟ್ ಡಿಯರೆಸ್ಟ್ ಫ್ರೆಂಡ್ ಬಂದು ಅದನ್ನು ಹೋರಾಟ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ ದೇವರು ಯಾವತ್ತು ಬಂದು ಕೋರ್ಟಲ್ಲಿ ವಾದ ಮಾಡೋಕ್ಕಾಗಲ್ಲ, ಸೊ ಕಮಿಟಿಯವರು ಬಂದು ವಾದ ಮಾಡ್ತಾರೆ. ಸೊ ಕಮಿಟಿಯವರು ಸೋತರೆ ಅವ್ರ ನೆಕ್ಸ್ಟ್ ಫ್ರೆಂಡ್ ಯಾರಿರ್ತಾರೆ, ನಿಯರೆಸ್ಟ್ ಫ್ರೆಂಡ್ ಯಾರಿರ್ತಾರೆ ಅವ್ರು ಬಂದು ಏನು ಮಾಡ್ಬೋದಪ್ಪ ಅಂದರೆ ವಾದವನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ನೆಕ್ಸ್ಟ್ ನಿಯರೆಸ್ಟ್ ಫ್ರೆಂಡ್ ಬಂದು ಇಲ್ಲಿ ವಾದ ಮಾಡ್ತಿದ್ದಾರೆ. ಸೊ ನೋಡಿರಿ ಕೋರ್ಟ್ ಏನು ಹೇಳಿದೆ ಅಂದರೆ ಪ್ಲೇಸಸ್ ಆಫ್ ವರ್ಶಿಪ್ ಆ್ಯಕ್ಟ್ 1991 ಇಲ್ಲಿ ಅಪ್ಲೈ ಆಗಲ್ಲ, ಕೃಷ್ಣ ಜನ್ಮಭೂಮಿ ಕೇಸಲ್ಲಿ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂದರೆ ಅವರೊಂದು ಕ್ಲಾಸ್ ಹೇಳಿದ್ದಾರೆ. ಯಾವ ಕ್ಲಾಸ್ ಹೇಳಿದ್ದಾರೆ ಅಂದರೆ ಈ ಪ್ಲೇಸಸ್ ಆಫ್ ವರ್ಶಿಪ್ ಆ್ಯಕ್ಟ್ 1991 ಅದರೊಳಗೆ ಕ್ಲಾಸ್ 4 ಕ್ಲಾಸ್ 3 ಸಬ್ಸೆಕ್ಷನ್ 3. ಸೊ ನೋಡಿರಿ ಪ್ಲೇಸಸ್ ಆಫ್ ವರ್ಶಿಪ್ 1919 ಆ್ಯಕ್ಟದ ಸೆಕ್ಷನ್ 4 ಕ್ಲಾಸ್ 3 ಕ್ಲಾಸ್ ಬಿ ಈ ಕ್ಲಾಸ್ ಪ್ರಕಾರ ಏನಪ್ಪ ಅಂದರೆ ಈ ಆರ್ಡರ್ ಏನಾಗುತ್ತಂದರೆ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನಾಗುತ್ತೆ ಅನ್ನೋದನ್ನು ಬ್ರೀಫಾಗಿ ಹೇಳ್ತೀನಿ ನೋಡಿರಿ. ಪ್ಲೇಸಸ್ ಆಫ್ ವರ್ಶಿಪ್ ಆ್ಯಕ್ಟ್ ಪ್ರಕಾರ ಏನಪ್ಪ ಅಂದರೆ ಯಾವುದೇ ಪೂಜಾಸ್ಥಳಗಳು 1947ಕ್ಕಿಂತ ಮುಂಚೆ ಏನಿದ್ವಲ್ಲ ಅದೇ ಥರನಾಗಿರಬೇಕು. ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಶಕ್ತಿ ಆಗಲಿ ಅಲ್ಲಿ ಇನ್ನೊಂದು ಧರ್ಮವನ್ನು ತಂದು ಹೇರೋಂಗಿಲ್ಲ ಅಂತ ಹೇಳಿದರು. ಸೊ ಇದು ನಮಗೇನಪ್ಪ ಅಂದರೆ ಗೊತ್ತಿರುವಂಥ ವಿಷಯ. ಬಟ್ ಇದರಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನನ್ನು ಹೇಳಿದ್ದೆ.
ಏನು ಎಕ್ಸೆಪ್ಷನ್ನಪ್ಪ ಅಂದರೆ ಮೂರು ಎಕ್ಸೆಪ್ಷನ್ ಇದೆ. ಫಸ್ಟ್ ಎಕ್ಸೆಪ್ಷನ್ ಏನಂದರೆ ಇದು ಯಾವುದು ಕಪ್ಲೈ ಆಗಲ್ಲಪ್ಪ ಅಂದರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನು ಯಾರು ಮೇಂಟೈನ್ ಮಾಡಿರ್ತಾರಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಮೇಂಟೈನ್ ಮಾಡಿರ್ತಾರಲ್ಲ ಅಂಥದಕ್ಕೆ ಇದು ಅಪ್ಲೈ ಆಗಲ್ಲ. ಅಂದರೆ ಪುರಾತತ್ವ ಇಲಾಖೆಯವರು ಮೇಂಟೈನ್ ಮಾಡಿದಂಥ ಪುರಾತನ ದಾಖಲೆಗಳಿಗಾಗಲಿ ಪುರಾತನ ನಮ್ಮ ಏನಪ್ಪ ಸ್ಟ್ಯಾಚ್ಯೂಸ್ಗಾಗಲಿ ಅಥವಾ ಹಿಸ್ಟಾರಿಕಲ್ ಏನಂದರೆ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದ್ದಂಥ ಮ್ಯಾನ್ಯುಮೆಂಟ್ಸ್ಗೆ ಇದೇನಪ್ಪ ಅಂದರೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ವಿ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಯಾವುದಕ್ಕೆ ಅಪ್ಲೈ ಆಗಲ್ಲ ಅಂದರೆ, ಸೊ ನೋಡ್ರಿ, ರಾಮ ಜನ್ಮಭೂಮಿ ಮಸ್ಜಿದ್ ಕೇಸ್ ಇದೆಯಲ್ಲ ಅದು ಇದು ಅಪ್ಲೈ ಆಗಲ್ಲ ಅಂತ ಹೇಳಿದ್ವಿ. ಇದಾದಮೇಲೆ ಇನ್ನೊಂದು ಯಾವುದು ಹೇಳಿದ್ವಿ ಅಂದರೆ, ಸೊ ನೋಡ್ರಿ, 1991 ಈ ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ ಯಾವ ಎರಡು ಪಾರ್ಟಿಗಳು ತಾವು ಕೂತು ಮಾತಾಡಿಕೊಂಡು ಇಶ್ಯೂನ ಸಾಲ್ವ್ ಮಾಡಿರ್ತಾರಲ್ಲ ಆ ಕೇಸಲ್ಲಿ ಏನಪ್ಪ ಅಂದರೆ ಇದು ಅಪ್ಲೈ ಆಗಲ್ಲ ಅಂತ ಹೇಳಿದ್ವಿ. ಸೊ ಇಲ್ಲೇನಾಗಿದೆ ನೋಡ್ರಿ, ಈ ಮೂರನೇ ಕ್ಲಾಸ್ ಪ್ರಕಾರ ಏನಪ್ಪ ಅಂದರೆ ಇದು 1991ಕ್ಕಿಂತ ಮುಂಚೆ ಇತ್ಯರ್ಥ ಮಾಡಿಕೊಂಡಂಥ ವಿಷಯ. ಅವ್ರು ಹೇಳ್ದಂಗೇನು, ಮೂರನೇ ಕ್ಲಾಸಲ್ಲಿ 1991ಕ್ಕಿಂತ ಯಾವ ವಿಷಯಗಳನ್ನು ಎರಡೂ ಪಾರ್ಟಿಗಳು ಕೂತು ಇತ್ಯರ್ಥ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಇದು ಅಪ್ಲೈ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ಇದೇನಾಗಿದೆ ಅಂದರೆ ಈ ವಿಷಯನ ಯಾವಾಗ ಇತ್ಯರ್ಥ ಮಾಡ್ಕೊಂಡಿದ್ರಪ್ಪ ಅಂದರೆ 1974ರಲ್ಲೇ ಇತ್ಯರ್ಥ ಮಾಡ್ಕೊಂಡಿದ್ರಿಂದ ಈ ಎಕ್ಸೆಪ್ಷನ್ ಕೊಟ್ಟಿರೋ ಕ್ಲಾಸ್ ನಮಗೇನಾಗ್ತಿದೆ ಅಂದರೆ ಇವಾಗ ಅವರು ಅದನ್ನು ಯೂಸ್ ಮಾಡ್ತಿದ್ದಾರೆ. ಯಾಕಂದರೆ 1991ಕ್ಕಿಂತ ಮುಂಚೆ ಇದನ್ನು ಅವ್ರು ಏನು ಮಾಡಿದ್ರು ಅಂದರೆ ಇತ್ಯರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಈಗ ವಿವಾದ ಬಂದಿರೋದ್ರಿಂದ ಇಲ್ಲಿ ಏನಪ್ಪ ಅಂದರೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮ್ಮ ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ ಏನಂದರೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದ್ರ ಮೇಲೆ ಖಂಡಿತ ನಿಮಗೆ ಕ್ವಶನ್ಸ್ನ ಕೇಳೇ ಕೇಳ್ತಾರೆ. ಹಾಗಾಗಿ ಯಾವ್ಯಾವ್ದು ಎಕ್ಸೆಪ್ಷನ್ ಇತ್ತು ಅಂತ ಕೇಳಿದಾಗ ಒಂದು ಎಕ್ಸೆಪ್ಷನ್ ಇಲ್ಲದೆ ಇರೋದನ್ನು ಕೊಡ್ಬೋದು. ಆವಾಗ ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗಾಗಿ ಏನೇನು ಎಕ್ಸೆಪ್ಷನ್ ಇದೆ ಅಂತ ನೀವು ತಿಳ್ಕೊಂಬಿಟ್ರೆ ಯಾವುದು ಎಕ್ಸೆಪ್ಷನ್ ಇಲ್ಲ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀವಿ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ, ಸೊ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೊಸೆಸ್ ಆಫ್ ಇಶ್ಯೂಯಿಂಗ್ ಎಲ್ ಒ ಸಿ. ಎಲ್ ಒ ಸಿಸ್ ಅಂದರೆ ಏನು ಗೊತ್ತಾ, ಲುಕ್ಔಟ್ ಸರ್ಕ್ಯುಲರ್ಸ್ ಅಂತ. ಸೊ ಏನಿದು ಲುಕ್ಔಟ್ ಸರ್ಕ್ಯುಲರ್ಸ್ ಅಂದರೆ, ಸೊ ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ದೇಶದಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ರೆ ಅವನೇನು ಮಾಡ್ತಾರಪ್ಪ ಅಂದರೆ ಬ್ಯೂರೋ ಆಫ್ ಇಮಿಗ್ರೇಷನ್ ಅವರು ತಡೆ ಹಿಡಿತಾರೆ. ಏರ್ಪೋರ್ಟಲ್ಲಿ ಇರ್ಬೋದು ಅಥವಾ ಈ ಪೋರ್ಟಲ್ ಇರ್ಬೋದು ಅಥವಾ ರೋಡ್ ಗಡಿ ದಾಟೋದಿರುತ್ತಲ್ಲ ಅಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಇವರು ತಡೆ ಹಿಡಿತಾರೆ. ಸೊ ಇದನ್ನು ತಡೆ ಹಿಡಿಯೋದ್ರಿಂದ ಆ ವ್ಯಕ್ತಿ ಏನಪ್ಪ ಅಂದರೆ ವಿದೇಶಕ್ಕೆ ಫ್ಲೈಟ್ ಮೂಲಕ ಆಗಲಿ, ರೋಡ್ ಮೂಲಕ ಆಗಲಿ ಅಥವಾ ಶಿಪ್ ಮೂಲಕ ಆಗಲಿ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನೇನಂತಂದರೆ ಲುಕ್ಔಟ್ ಸರ್ಕ್ಯುಲರ್ ಅಂತ ಕರೀತಾರೆ. ಸೊ ಇಲ್ಲಿ ಲುಕ್ಔಟ್ ಸರ್ಕ್ಯುಲರ್ ಬಂದಿರೋ ವಿವಾದ ಏನಪ್ಪ ಅಂದರೆ, ಇಲ್ಲೊಬ್ಬರು ಹೆಣ್ಮಕ್ಳಿದ್ದಾರೆ, ಅವರ ಹೆಸರಿಗೆ ಏನಪ್ಪ ಅಂದರೆ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ಲುಕ್ಔಟ್ ಸರ್ಕ್ಯುಲರ್ನ ಇಶ್ಯೂ ಮಾಡಿದರು. ಸೊ ನೋಡ್ರಿ, ಯಾರು ಇಶ್ಯೂ ಮಾಡಿದ್ರು ಅಂದರೆ ಬ್ಯಾಂಕ್ ಆಫ್ ಇಂಡಿಯಾದವರು ಇದನ್ನು ಇಶ್ಯೂ ಮಾಡಿದರು. ಸೊ ಅವಾಗ ಇಶ್ಯೂ ಮಾಡಿದಾಗ ಇಲ್ಲೇನಾಗಿತ್ತು ಅಂದರೆ, ಆ ಹೆಣ್ಮಕ್ಳಿದ್ದಾಳಲ್ಲ ಅವ್ರೇನು ಮಾಡಿದ್ರಪ್ಪ ಅಂದರೆ, ಮಿಸ್ ಪೌಲ್ ಅನ್ನೋರು ಏನು ಮಾಡಿದ್ರು ಅಂದರೆ ಒಂದು ಲೋನಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ರು. ಆ ಗ್ಯಾರಂಟಿ ಕೊಟ್ಟ ಮೇಲೆ ಏನು ಮಾಡಿದ್ರು ಅಂದರೆ ಅವರಿಗೆ ಆ ಲೋನನ್ನು ತೀರ್ಸೋಕ್ಕಾಗಿದ್ದಿಲ್ಲ. ಅವ್ರ ತಂದೆ ಲೋನಿಗೆ ಅವ್ರು ಗ್ಯಾರಂಟಿಯಾಗಿ ಕೊಟ್ಟಿದ್ರು, ಅವ್ರ ತಂದೆ ಆ ಲೋನನ್ನು ತೀರ್ಸೋಕ್ಕಾಗಿದ್ದಿಲ್ಲ. ಸೊ ಇವರು 22ನೇ ಫೆಬ್ರವರಿಗೆ ಏನು ಮಾಡ್ತಿದ್ರು ಅಂದರೆ ದುಬೈಗೆ ಹೋಗ್ತಿದ್ರು. ಅಲ್ಲಿ ಏನು ಮಾಡಿದ್ರು ಅಂದರೆ ಬ್ಯೂರೋ ಆಫ್ ಇಮಿಗ್ರೇಷನ್ ಅವರು ಲುಕ್ಔಟ್ ಸರ್ಕ್ಯುಲರ್ಸ್ ನೋಡಿ ಇವ್ರನ್ನ ತಡೆ ಹಿಡ್ದಿದ್ದಾರೆ. ಇದಾದಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟಿಗೆ ಹೋಗಿ ಏನು ಮಾಡಿದ್ರು ಅಂದರೆ ಪೆಟಿಷನ್ನ ಫೈಲ್ ಮಾಡಿದ್ರು. ಅವ್ರು ಏನು ಮಾಡಿದ್ರೆ ಈ ಲುಕ್ಔಟ್ ಸರ್ಕ್ಯುಲರ್ಸ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಇಮಿಡಿಯೇಟಾಗಿ ಏನು ಮಾಡಿದ್ರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಟೇಟ್ ಇದಕ್ಕೆ ಹೋಗಿದ್ದಾರೆ, ಯಾವುದಕ್ಕೆ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಯಾವುದ್ರ ಬಗ್ಗೆ ಅಂದರೆ ಎಲ್ ಒ ಸಿ ಬಗ್ಗೆ ಕ್ಲಾರಿಫಿಕೇಶನ್ ಕೇಳೋಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಹಾಗಾಗಿ ಇದೇನಂದರೆ ಈಗ ವಿವಾದದಲ್ಲಿದೆ. ಸೊ ನೋಡ್ರಿ, ಹೈಕೋರ್ಟ್ ಪ್ರಕಾರ ಇದೇನಪ್ಪ ಅಂದರೆ ಆರ್ಟಿಕಲ್ 21ನ್ನು ವೈಲೇಟ್ ಮಾಡುತ್ತೆ. ಸೊ ಯಾವ ಆರ್ಟಿಕಲ್ನ ವೈಲೇಟ್ ಮಾಡುತ್ತೆ ಅಂದರೆ ಆರ್ಟಿಕಲ್ 21 ಏನು ಹೇಳುತ್ತೆ, ರೈಟ್ ಟು ಲೈಫ್. ಸೊ ಈ ಆರ್ಟಿಕಲ್ನ ಇದು ಏನು ಮಾಡುತ್ತೆ ಅಂದರೆ ವೈಲೇಟ್ ಮಾಡುತ್ತೆ. ಹಾಗಾಗಿ ಇದನ್ನು ಅವ್ರೇನು ಮಾಡಿದ್ರು ಅಂದರೆ ತಡೆ ಹಿಡಿದ್ರು. ಹಾಗಾದರೆ ಈ ಲುಕ್ಔಟ್ ಸರ್ಕ್ಯುಲರ್ಸ್ ಅಂದರೆ ಏನು ಗೊತ್ತಾ, ಇದೊಂದು ನೋಟಿಸ್. ಇದು ಏನು ಮಾಡುತ್ತಪ್ಪ ಅಂದರೆ ಯಾವುದೇ ಒಂದು ತರನಾದಂಥ ವ್ಯಕ್ತಿನ ನಿಲ್ಲಿಸ್ತಾರೆ. ಯಾರು ನಿಲ್ಲಿಸ್ತಾರೆ ಅಂದರೆ ಪೊಲೀಸ್ ನಿಲ್ಲಿಸ್ಬೋದು, ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರು ನಿಲ್ಲಿಸ್ಬೋದು ಅಥವಾ ಬ್ಯಾಂಕ್ ಅವ್ರು ನಿಲ್ಲಿಸ್ಬೋದು. ಯಾವುದರಿಂದ ನಿಲ್ಲಿಸ್ತಾರೆ ಅಂದರೆ ಆಗಲೇ ಹೇಳ್ದಂಗೆ ನಮ್ಮ ದೇಶವನ್ನು ಬಿಟ್ಟು ಹೋಗೋದನ್ನು ನಿಲ್ಲಿಸೋದು. ಅದು ಭೂಮಿ ಮುಖಾಂತರ ಇರ್ಬೋದು ಅಥವಾ ಗಾಳಿ ಮುಖಾಂತರ ಇರ್ಬೋದು ಅಥವಾ ಸಮುದ್ರ ಮುಖಾಂತರ ಇರ್ಬೋದು. ನಿಲ್ಲಿಸೋಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಲುಕ್ಔಟ್ ಸರ್ಕ್ಯುಲರ್ ಅಂತ ಕರಿತೀವಿ. ಸೊ ಇಮಿಗ್ರೇಷನ್ ಇದೆಯಲ್ಲ, ಇಮಿಗ್ರೇಷನ್ ಆಫೀಸ್ ಇದೆಯಲ್ಲ, ಅದಕ್ಕೆ ಇದನ್ನು ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಇಂತಿಂಥವ್ರನ್ನ ಏನಪ್ಪ ಅಂದರೆ ದೇಶ ಬಿಟ್ಟು ಹೋಗ್ದಂಗೆ ನೀವು ನೋಡ್ಕೊರಿ ಅಂತ. ಸೊ ನಮ್ಮ ದೇಶದಲ್ಲಿ ಎಷ್ಟು ಇಮಿಗ್ರೇಷನ್ ಆಫೀಸ್ ಇದಾವೆ ಅಂದರೆ 86 ಇಮಿಗ್ರೇಷನ್ಸ್ ಆಫೀಸ್ ಚೆಕ್ ಪೋಸ್ಟ್ ಇದಾವೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದರೆ ಯಾರ್ಯಾರೆಲ್ಲ
ಈ ಲುಕ್ಔಟ್ ಸರ್ಕ್ಯುಲರ್ನ ಇಶ್ಯೂ ಮಾಡ್ಬೋದು ಅಂದರೆ, ಸೊ ನೋಡ್ರಿ ಹೇಳ್ತಿದ್ದಾರೆ ಸಿ ಬಿ ಐ ಅವರು ಇಶ್ಯೂ ಮಾಡ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಇಶ್ಯೂ ಮಾಡ್ಬೋದು, ಡೈರೆಕ್ಟರ್ ರೆವೆನ್ಯೂ ಇಂಟೆಲಿಜೆನ್ಸ್ ಅವರು ಇದನ್ನು ಇಶ್ಯೂ ಮಾಡ್ಬೋದು, ಇನ್ಕಮ್ ಟ್ಯಾಕ್ಸ್ ಅವರು ಇಶ್ಯೂ ಮಾಡ್ಬೋದು, ಸ್ಟೇಟ್ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ಇದನ್ನು ಇಶ್ಯೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಒಂದು ಕ್ಲಾಸ್ ಇದೆ, ಏನಪ್ಪ ಅಂದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿ ಸಿ, ಆಮೇಲೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಡೆಪ್ಯೂಟಿ ಸೆಕ್ರೆಟರಿ ಇನ್ ಇಂಡಿಯನ್ ಗೌರ್ಮೆಂಟ್. ಇದಕ್ಕಿಂತ ಕೆಳಗಡೆ ರ್ಯಾಂಕ್ನವರು ಇದನ್ನು ಇಶ್ಯೂ ಮಾಡಲ್ಲ. ಹಾಗಂದರೆ ಪವರ್ ಯಾರ್ಯಾರ ಕಡೆ ಇರುತ್ತಪ್ಪ ಅಂದರೆ ಡಿ ಸಿ ಕಡೆ ಇರ್ತದೆ, ಎಸ್ ಪಿ ಕಡೆ ಇರುತ್ತೆ, ಆಮೇಲೆ ಅಂಡರ್ ಸೆಕ್ರೆಟ್ರಿ ಎಲ್ಲಿ ಅಂದರೆ ಯೂನಿಯನ್ ಗೌರ್ಮೆಂಟಲ್ಲಿ ಡೆಪ್ಯೂಟಿ ಸೆಕ್ರೆಟ್ರಿ, ಡೆಪ್ಯೂಟಿ ಸೆಕ್ರೆಟ್ರಿ ಯೂನಿಯನ್ ಗೌರ್ಮೆಂಟ್ ಇವ್ರು ಇಶ್ಯೂ ಮಾಡ್ಬೋದು, ಅಥವಾ ಇವ್ರಿಗಿಂತ ಹೈಯರ್ ಆಫೀಸರ್ಸ್ ಏನಪ್ಪ ಅಂದರೆ ಇದನ್ನು ಇಶ್ಯೂ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಇದನ್ನು ಇಶ್ಯೂ ಮಾಡಬೇಕಂದ್ರೆ ಏನೇನು ಬೇಕು ಅಂತಂದರೆ, ಫಸ್ಟ್ ನೋಡಿರಿ 2010 ಅಫಿಷಿಯಲ್ ಮೆಮೊರಾಂಡಮ್ ಪ್ರಕಾರ ಏನಪ್ಪ ಅಂದರೆ ಎಫ್ ಐ ಆರ್ ಬೇಕು, ಆಮೇಲೆ ಕೋರ್ಟ್ ಕೇಸ್ ನಂಬರ್ ಬೇಕಾಗುತ್ತೆ, ಜೊತೆಗೇನಂದರೆ ಪಾಸ್ಪೋರ್ಟ್ ಬೇಕಾಗುತ್ತೆ, ಆಮೇಲೆ ಫೋಟೋಸ್ ಬೇಕಾಗುತ್ತೆ, ಆಮೇಲೆ ಪಾಸ್ಪೋರ್ಟ್ ನಂಬರ್ ಬೇಕಾಗುತ್ತೆ, ಮತ್ತು ಅದರ ಡೀಟೇಲ್ಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಯಾರು ಎಕ್ಸಿಕ್ಯೂಟ್ ಮಾಡ್ತಾರಪ್ಪ ಅಂದರೆ ಲುಕೌಟ್ ಸರ್ಕ್ಯುಲರ್ನ ಬ್ಯೂರೋ ಆಫ್ ಇಮಿಗ್ರೇಷನ್ ಅವರು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಈ ಲುಕೌಟ್ ಸರ್ಕ್ಯುಲರ್ಸ್ ಇದ್ರಲ್ಲ ಇದನ್ನು ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ವಿತ್ಡ್ರಾ ಮಾಡ್ಬೋದು, ಯಾರ್ಯಾರು ಒರಿಜಿನೇಟರ್ ಇರ್ತಾರಲ್ಲ ಅವ್ರ ರಿಕ್ವೆಸ್ಟ್ ಮೇಲೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಬ್ಯೂರೋ ಆಫ್ ಇಮಿಗ್ರೇಷನ್ ಅವರು ಒಂದು ಲುಕೌಟ್ ಸರ್ಕ್ಯುಲರ್ ಇಶ್ಯೂ ಮಾಡಿದರು, ಆಮೇಲೆ ಸಿ ಬಿ ಐ ಬಂದು ಹೇಳಿದರು ಇದು ನಮಗೆ ಬೇಡ, ನೆಸೆಸರಿ ಇಲ್ಲ, ತೆಗೀರಿ ಅಂತ ಹೇಳಿದರೆ ಅವ್ರೇನು ಮಾಡ್ತಾರೆ ಅದನ್ನು ಮಾಡಿಫೈ ಮಾಡ್ತಾರೆ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರಪ್ಪ ಅಂದರೆ ಬ್ಯೂರೋ ಆಫ್ ಇಮಿಗ್ರೇಷನ್ ಅವರು. ನೆಕ್ಸ್ಟ್ ಹೇಳ್ತಿದ್ದಾರೆ ನೋಡಿರಿ, ಈ ಬ್ಯಾಂಕಿಗೆ ಹೆಂಗೆ ಬಂತಪ್ಪ ಅಂದರೆ, ಸೊ ನೋಡಿರಿ ನಿಮಗೆ ಗೊತ್ತು ವಿಜಯ್ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಮೆಹಲ್ ಚೋಯ್ಸ್ಕಿ ಇರ್ಬೋದು, ಇವ್ರೇನು ಮಾಡಿದ್ರು ಅಂದರೆ ದೇಶ ಬಿಟ್ಟು ಹೋಗಿದ್ರು. ಯಾವುದಕ್ಕೆ ಅಂದರೆ ಫೈನಾನ್ಷಿಯಲ್ ಅಫೆಂಡರ್ ಆಗಿ ದೇಶ ಬಿಟ್ಟು ಹೋದರು. ಇದರಿಂದ ಏನಾಯ್ತಪ್ಪ ಅಂದರೆ ಬ್ಯಾಂಕಿಗೆ ತುಂಬ ಲಾಸ್ ಆಯಿತು. ಒಬ್ಬೊಬ್ಬರು 900 crore, 1,000 crore, 2,000 crore ಈ ಥರ ಲೋನ್ ಮಾಡಿ ಮಾಡಿ ಅಥವಾ ಈ ಥರ ಸಾಲ ತೊಗೊಂಡು ತೊಗೊಂಡು ದೇಶ ಬಿಟ್ಟು ಹೋಗೋದ್ರಿಂದ ಅವ್ರಿಗೇನಾಯ್ತಪ್ಪ ಅಂದರೆ ಲಾಸ್ ಆಯಿತು. ಇದರಿಂದ ಏನು ಮಾಡಿದ್ರು ಅಂದರೆ ಈ ನಮ್ಮ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ್ರೆ ಏನಪ್ಪ ಅಂದರೆ ಬ್ಯಾಂಕಿಗೂ ಕೂಡ ಏನಪ್ಪ ಅಂದರೆ ಒಂದು ಅಥಾರಿಟಿ ಕೊಟ್ಬಿಡೋಣ, ಯಾವುದಕ್ಕಂದರೆ ಲುಕೌಟ್ ಸರ್ಕ್ಯುಲರ್ ಇಶ್ಯೂ ಮಾಡೋಕ್ಕೆ ಅಂತ ಹೇಳಿದರು. ಹಾಗಾದರೆ ಬ್ಯಾಂಕಲ್ಲಿ ಯಾರ್ಯಾರು ಇಶ್ಯೂ ಮಾಡ್ಬೋದು ಅಂದರೆ ಚೇರ್ಮನ್ ಇಶ್ಯೂ ಮಾಡ್ಬೋದು, ಎಮ್ ಡಿ ಇಶ್ಯೂ ಮಾಡ್ಬೋದು, ಜೊತೆಗೆ ಚೇರ್ಮನ್ನು ಮತ್ತು ಎಮ್ ಡಿ ಅವರು ಇದನ್ನೇನಂದರೆ ಇಶ್ಯೂ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇದನ್ನೇನಪ್ಪ ಅಂದರೆ 2010 ಗೈಡ್ಲೈನ್ಸ್ ಇದೆಯಲ್ಲ ಇದನ್ನು ಮಾಡಿಫೈ ಮಾಡಿ 2018 ಬಿಟ್ಟಂಥ ಗೈಡ್ಲೈನ್ಸ್ ಪ್ರಕಾರ ಇದನ್ನು ಅವ್ರು ಏನಪ್ಪ ಅಂದರೆ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಯಾವ್ಯಾವ ಕ್ಲಾಸಲ್ಲಿ ನಿಲ್ಲಿಸ್ತಾರೆ, ಈಸ್ ದೇರ್ ಎನಿ ಅದರ್ ಕ್ಲಾಸ್ ಅಂಡರ್ ವಿಚ್, ಹಾಂ ಇನ್ನು ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕ್ಲಾಸಲ್ಲಿ ನಾವು ಒಬ್ಬ ವ್ಯಕ್ತಿನ ದೇಶ ಬಿಟ್ಟು ಹೋಗೋದನ್ನು ನಿಲ್ಲಿಸ್ಬೋದು ಅಂದರೆ ಅವ್ರು ನೋಡಿರಿ ಹೇಳ್ತಿದ್ದಾರೆ ಎಕ್ಸೆಪ್ಷನಲ್ ಕೇಸಸಲ್ಲಿ ನಿಲ್ಲಿಸ್ಬೋದು, ಜೊತೆಗೇನಪ್ಪಂದರೆ ಏನಾದರೂ ಥ್ರೆಟ್ ಇದ್ದರೆ, ಟೆರಿಸ್ಟ್ ಇದ್ದರೆ, ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಇದ್ದರೆ, ಆಮೇಲೆ ಸಸ್ಪೆಕ್ಟ್ಸ್ ಇದ್ದರೆ ಈ ಕೇಸಲ್ಲಿ ಏನು ಮಾಡ್ಬೋದಪ್ಪಂದರೆ ನಾವು ಅವ್ರನ್ನ ನಿಲ್ಲಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಬ್ಯಾಂಕಿಗೆ ಯಾರ್ಯಾರಿಗೆ ಅಥಾರಿಟಿ ಕೊಟ್ಟಿದ್ದಾರೆ ಅಂದರೆ ಎಮ್ ಡಿ, ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟ್ರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇದ್ದಾರಲ್ಲ ಇವರಿಗೇನಪ್ಪ ಅಂದರೆ ಚಾರ್ಜನ್ನು ಕೊಟ್ಟಿದ್ದಾರೆ. ಸೊ ನೋಡಿರಿ ಬ್ಯಾಂಕಲ್ಲಿ 3 ಜನಕ್ಕೆ ಇದೇನಪ್ಪ ಅಂದರೆ ಲುಕೌಟ್ ಸರ್ಕ್ಯುಲರ್ ಇಶ್ಯೂ ಮಾಡೋಂಥ ಅವಕಾಶ ಇರುತ್ತೆ. ಯಾರ್ಯಾರು ಅಂದರೆ ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಇದೇನಪ್ಪ ಅಂದರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅವರಿಗೂ ಕೂಡ ಏನಪ್ಪ ಅಂದರೆ ಲುಕೌಟ್ ಸರ್ಕ್ಯುಲರ್ ಇಶ್ಯೂ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೊ ನೋಡಿರಿ ಇದೇನಪ್ಪ ಅಂದರೆ ನೀವು ಲುಕೌಟ್ ಸರ್ಕ್ಯುಲರ್ ಬಗ್ಗೆ ತಿಳ್ಕೋಬೇಕಾದಂಥ ವಿಷಯ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಲುಕೌಟ್ ಸರ್ಕ್ಯುಲರ್ ಅಂದರೆ ಏನು, ಯಾರು ಇಶ್ಯೂ ಮಾಡ್ತಾರೆ, ಆಮೇಲೆ ಯಾರಿದ್ರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಆಮೇಲೆ ಇದು ಯಾಕೆ ನಿಲ್ಲಿಸ್ತಾರೆ, ಆಮೇಲೆ ಬ್ಯಾಂಕ್ ಅವರಿಗೆ ಯಾವಾಗ ಅವಕಾಶ ಕೊಟ್ಟರು, ಇದಿಷ್ಟು ನೀವೇನಪ್ಪ ಅಂದರೆ ಪಾಯಿಂಟ್ಸ್ ಮಾಡಬೇಕಾಗುತ್ತೆ. ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಮತ್ತೊಂದಿಷ್ಟು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.